23ನೇ ಸಾಲಿನ ಕೆಮ್ಮನ ಬೆಲೆ ಯೋಜನೆಯಲ್ಲಿ ಗುಡಿಬಂಡಿ ತಾಲೂಕಿನಲ್ಲಿ ಉದ್ಘಾಟನಾ ಸಮಾರಂಭ ಇಟ್ಟುಕೊಂಡಿದ್ವಿ. ಇಲ್ಲಿ ಉದ್ಘಾಟನಾ ಸಮಾರಂಭ ಮುಗಿಯಿತು. ನಾವು ತಿಳಿಸ್ಕೊಟ್ವಿ. ಹಿಂದೆ ಇಲ್ಲಿ ಅಧ್ಯಕ್ಷರು ಮತ್ತೆ ಒಂದು ರಾಗಿ ಖರೀದಿ ಕೇಂದ್ರ ಒಂದು ಉದ್ಘಾಟನೆಯನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ತುಂಬ ಸಂತೋಷಕರವಾದ ವಿಷಯ. ಏಕೆಂದರೆ ಏನು ಸುಮಾರು 4-5 ವರ್ಷಗಳಿಂದ ಸರ್ಕಾರದಿಂದ ರಾಗಿ ಖರೀದಿ ರಾಗಿಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ರಾಗಿಗೆ ಬೆಂಬಲ ಬೆಲೆನ ಹೆಚ್ಚು ಹೆಚ್ಚು ಮಾಡ್ತಾ ಸರ್ಕಾರ ಈಗ ನಾವು 2021-22 3,377 ರೂಪಾಯಿ ಒಂದು ಕ್ವಿಂಟಾಲ್ಗಿತ್ತು. ಈ ವರ್ಷ 3,578 ರೂಪಾಯಿ ಮಾಡಿದೆ. ಅಂದರೆ 200 ರೂಪಾಯಿ ಈಗಲೂ ಸಹ ದಂಡೇಗೌಡ ಸಾಹೇಬ್ರೆ MSP ಅಂದರೆ ಸ್ವಾಮಿನಾಥನ್ ವರದಿ ಪ್ರಕಾರ ನಮಗೆ 1 ಕ್ವಿಂಟಾಲ್ ರಾಗಿಯ ಬೆಲೆ 6,750 ರೂಪಾಯಿ ಖರೀದಿ ಮಾಡಬೇಕು. ನಾವಿವಾಗ 3,578 ಅಲ್ಲಿಗೂ ನಾವು ನಷ್ಟಕ್ಕೆ ರಾಗಿಯನ್ನು ಕೊಡ್ತಾ ಇದ್ದೀವಿ. ಅದು ಸ್ವಾಮಿನಾಥನ ವರದಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಆಯಿತು, ಸ್ವಾಗತ ಮಾಡ್ತೀವಿ, ಇದು ಪ್ರಾರಂಭ ಮಾಡಿದ್ದೀರಿ. ಆದರೆ ರೈತರನ್ನು ವಿಭಜನೆ ಮಾಡತಕ್ಕಂಥ ಸರ್ಕಾರದ ಕೆಲವು ನೀತಿಗಳನ್ನು ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ತಾಲೂಕಲ್ಲಿ ರಾಗಿ ಖರೀದಿ ಕೇಂದ್ರ ಮಾಡಿದ್ರೆ ನಮಗೆ ಎಲ್ಲರಿಗೂ ರೈತರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೋದ ವರ್ಷನೇ ನಮ್ಮ ತಾಲೂಕಲ್ಲಿ ನಮ್ಮ TAPSMS ಗೋಡನ್ನಲ್ಲಿ ಒಂದು ಅಂಗಡಿ ಮಳಿಗೆಯನ್ನು ಕೊಟ್ಟು ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿವೆ. ಹೋಸಲೂ ಸುಸೂತ್ರವಾಗಿ ರಾಗಿ ಖರೀದಿ ಕೇಂದ್ರ ನಡೆಯಿತು, ರೈತರಿಗೂ ಅನುಕೂಲ ಆಯಿತು. ಇಲ್ಲಿ ನನಗೊಂದು ನೋವಿನ ಸಂಗತಿ ಏನಂದರೆ ಈ ಸರ್ಕಾರಗಳು ದೊಡ್ಡ ರೈತರು ಸಣ್ಣ ರೈತರು ಒಂದು ತಾರತಮ್ಯವನ್ನು ತಂದಿಟ್ಟು ಇರೋ ರಾಜ್ಯಗಳನ್ನ ದಲ್ಲಾಳಿಗಳ ಪಾಲಾಗೋ ಥರ ವ್ಯವಸಾಯ ಮಾಡಿರುವುದು ನೋವಿನ ಸಂಗತಿ. ಈ ಕೇಂದ್ರ ಉದ್ಘಾಟನಾ ಸಮಾರಂಭ ಆಗಮಿಸಲಿಕ್ಕೆ